ಬಂಗಾರು ಯಾಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಾ? ಈ ಮನೆಗೆ ಬಂದು ನೀನು ತುಂಬಾ ದಿನ ಆಗೋಗಿತ್ತಲ್ಲ. ಸರಿ ಎಲ್ಲಿ ಇವಾಗ ಜಾಣೆ ತರ ಊಟ ಮಾಡು ನೋಡೋಣ. ಬೇಡ ಅಜ್ಜಿ, ನನಗೆ ಹಸಿವಿಲ್ಲ. ಯಾಕೆ ಬಂಗಾರ ಹಸಿವಿಲ್ಲ ಅಂತ ಇದೆಯಾ? ನನ್ನ ಕೈಲಿ ಊಟ ಮಾಡಿಸ್ಕೊಳಕ್ ಇಷ್ಟ ಇಲ್ವಾ? ಹಾಗೇನೂ ಇಲ್ಲ ಅಜ್ಜಿ. ಹಾಗಾದ್ರೆ ಒಂದೊತ್ತು ಊಟ ಮಾಡು. ಯಾಕೆ ಹಸಿವಿಲ್ಲ ಅಂತ ಸುಳ್ಳು ಹೇಳ್ತಾ ಇದೆಯಾ? ಎಲ್ಲಿ ಆ ಮಾಡು. ಅಜ್ಜಿ, ನಿಮ್ಗೊಂದು ಮಾತು ಕೇಳ. ಅದನ್ನು ಕೇಳ್ಬೇಕಾ ಬಂಗಾರ? ಅದೇನು ಕೇಳ್ಬೇಕು ಅಂತಿದ್ಯೋ ಕೇಳು. ಅಯ್ಯೋ ಅಜ್ಜಿಗೆ ಹೇಗೆ ಕೇಳಲಿ? ಯಾಕೆ ಸುಮ್ಮನೆ ನಿಂತಿದ್ಯಾ? ಏನು ಬೇಕೋ ಕೇಳು. ಚಾಕ್ಲೇಟ್ ಬೇಕಾ? ಅಥವಾ ಈ ಚಿತ್ರಾನ್ನ ಇಷ್ಟ ಇಲ್ವಾ? ಬೇರೇನಾದ್ರೂ ಮಾಡಿಕೊಡ್ಲಾ? ಅದೆಲ್ಲ ಏನು ಬೇಡ ಅಜ್ಜಿ. ಅದು ಯಾಕೆ ಹೆದರ್ಕೋತಾ ಇದೆಯಾ ಬಂಗಾರ? ನಿನ್ನ ಮನಸ್ಸಲ್ಲಿ ಏನಿದೆ ಕೇಳು. ಪ್ಲೀಸ್, ನನ್ನನ್ನು ಮನೆಯಿಂದ ಆಚೆ ಆಗ್ಬೇಡಿ ಪ್ಲೀಸ್. ನೀವು ಬಿಟ್ರೆ ನನಗೆ ಯಾರೂ ಇಲ್ಲ ಅಜ್ಜಿ. ಹೇಳಿ ಅಜ್ಜಿ, ನೀವು ಈ ಮನೆಯಿಂದ ಆಚೆ ಹಾಕಲ್ಲ ತಾನೆ? ನನ್ ಕಂದ, ನಾನ್ ಯಾಕೆ ನಿನ್ನ ಮನೆಯಿಂದ ಆಚೆ ಹಾಕ್ಲಿ? ನಿಮ್ಗೆ ನಾನಂದ್ರೆ ನಿಜವಾಗ್ಲೂ ಇಷ್ಟನ ಅಜ್ಜಿ. ನೀನಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳು? ನನ್ ಮಾಯನಷ್ಟೇ ನಿನ್ನೂ ಇಷ್ಟಪಡ್ತೀನಿ ಬಂಗಾರ. ನೋಡು, ನಾನ್ ಕೋಪದಲ್ಲಿ ಏನೋ ಹೇಳಿರಬಹುದು, ನಿನ್ನ ಬೈದಿರಬಹುದು, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ಕಂದ. ಏನೋ ನನ್ನ ಮಗಳು ಖುಷಿಯಾಗಿರ್ಲಿ ಅಂತ ಹಾಗೆಲ್ಲ ಮಾತಾಡ್ಬಿಡ್ತೀನಿ. ನನ್ನನ್ನು ಕ್ಷಮಿಸ್ಬಿಡು ಬಂಗಾರ. ನಾನು ನಿನ್ನ ನನ್ನ ಮೊಮ್ಮಗಳ ಥರನೇ ನೋಡ್ಕೋತೀನಿ. ನೀ ಏನು ಕೇಳಿದ್ರು ಕೊಡಿಸ್ತೀನಿ, ಇಲ್ಲ ಅಂತಾನೆ ಅನ್ನಲ್ಲ. ಈಗ ಊಟ ಮಾಡ್ತೀಯಾ? ಬೇಡ ಅಜ್ಜಿ, ನಂಗೆ ಯಾಕೋ ಊಟ ಮಾಡಬೇಕು ಅನಿಸ್ತಿಲ್ಲ. ಸರಿ ಬಿಡು, ನಿನ್ಗೆ ಅಜ್ಜಿ ಮೇಲೆ ಪ್ರೀತಿ ಇದ್ರೆ ಊಟ ಮಾಡ್ತೀಯ, ಇಲ್ಲಾಂದ್ರೆ ನಾನು ಊಟ ಮಾಡಲ್ಲ. ಅಜ್ಜಿ, ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತೀನಿ. ನೀವು ನನ್ನ ಫೇವ್ರೆಟ್ ಅಜ್ಜಿ. ನೀವು ನನಗೆ ಊಟ ಮಾಡಿಸಿ, ನಾನು ನಿಮಗೆ ಊಟ ಮಾಡಿಸ್ತೀನಿ. ಯಾಕಜ್ಜಿ ಹೇಳ್ತಿದ್ದೀರಾ? ಏನಿಲ್ಲ ಬಂಗಾರ, ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಆಯ್ತಾ? ಆದ್ರೆ ಯಾವುದೇ ಕಾರಣಕ್ಕೂ ನೀನ್ ಮಾಯಮ್ಮ ಬೇಕು ಅಂತ ಹಠ ಮಾಡಬಾರ್ದು. ನನ್ನ ಜೊತೆನೆ ಇರಬೇಕು, ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನಿಮ್ಮಂತ ಒಳ್ಳೆ ಅಜ್ಜಿನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನಾನು ಎಲ್ಲೂ ಹೋಗೋದಿಲ್ಲ, ನಾನು ನಿಮ್ ಜೊತೆನೇ ಇರ್ತೀನಿ. ನೀವೇನ್ ಹೇಳ್ತಿರೋ ಅದನ್ನ ಕೇಳ್ತೀನಿ. ಬಂಗಾರ ನೀನು, ಹಾ ಈಗ ಜಾಣೆ ಥರ ಹೊಟ್ಟೆ ತುಂಬ ಊಟ ಮಾಡಿಬಿಡು. ಹ್ಞೂ, ಎಲ್ಲಿ ಅನ್ನು ಜಾಣೆ. ಇವಾಗ ನಾನು ತಿನ್ನಿಸ್ತೀನಿ.
ಕಮ್ ಆನ್ ಮಾಯಾ, ಶ್ರೇಷ್ಠ ಪುಟ್ಟಿ ಏನ್ ನಮ್ಮನ್ ಬಿಟ್ಟು ತುಂಬಾ ದೂರ ಹೋಗಿದಾಳ? ಅವಳು ಹೋಗಿರೋದು ಅಮ್ಮನ ಜೊತೆ, ಅಲ್ಲ ಅವಳು ಖುಷಿಯಾಗಿರ್ತಾಳೆ ತಾನೆ? ಪ್ಲೀಸ್ ಮಾಯಾ, ಈಗ ನೀನು ಊಟ ಎಲ್ಲ ಬಿಟ್ರೆ ಹೇಗೆ? ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮಿಬ್ರು ಮದುವೆ. ನೀನಿಷ್ಟು ಡಲ್ ಆಗಿದ್ರೆ ನಿನ್ನ ಮುಖದಲ್ಲಿ ಮದುಮಗಳ ಕಳೆನೇ ಇರಲ್ಲ. ಮಾಯಾ, ನಿನ್ ಮುಂಚಿನ ತರ ಪಟಪಟ ಅಂತ ಮಾತಾಡ್ತಿದ್ರೇನೆ ನಿನ್ನ ನೋಡೋಕೊಂದು ಖುಷಿ ಇರೋದು. ಮಾಯಾ, ನನ್ನ ಹತ್ರ ಮಾತಾಡಲ್ವಾ? ನನ್ನ ಮೇಲೇನಾದ್ರೂ ಕೋಪನಾ? ಅಮ್ಮ ಶ್ರೇಷ್ಠನ್ ವಿಷಯದಲ್ಲಿ ಹಠ ಹಿಡಿದು ಹೀಗೆಲ್ಲ ಮಾಡಿದ್ರು ಅಂತ ಬೇಜಾರ? ಯಾರ ಮೇಲೂ ಬೇಜಾರ್ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ ನಿಖಿಲ್. ನಂಗೆ ನನ್ ಮೇಲೆ ಬೇಜಾರಾಗ್ತಿದೆ. ಶ್ರೇಷ್ಠನ ತುಂಬಾ ಹಚ್ಕೊಂಡಿದ್ದೆ, ಈಗ ಅವಳಿಲ್ದೆ ಮನ್ಸಿಗೆ ಏನೋ ಒಂಥರ ಸಂಕಟ ಆಗ್ತಿದೆ. ನನಗ್ ಗೊತ್ತು ಮಾಯಾ, ನನಗೂ ಶ್ರೇಷ್ಠನ ಕಳ್ಸಕ್ಕೆ ಇಷ್ಟ ಇರ್ಲಿಲ್ಲ. ಆದ್ರೆ ಏನ್ ಮಾಡೋಣ, ಅಮ್ಮ ನಮ್ಮೆಲ್ಲರನ್ನೂ ಕಟ್ ಹಾಕಿದ್ರು. ಆದ್ರೆ ಡೋಂಟ್ ವರಿ, ಒಂದ್ ಸಲ ನಮ್ ಮದುವೆ ಆದ ನಂತರ ನಾವು ಶ್ರೇಷ್ಠನ ಬಗ್ಗೆ ಒಂದ್ ಒಳ್ಳೆ ನಿರ್ಧಾರಕ್ಕೆ ಬರೋಣ. ಆವಾಗ ನಮ್ಮನ್ನ ಕೇಳೋಕ್ ಯಾರು ಇರ್ತಾರೆ ಹೇಳು? ನಮ್ಗೇನ್ ಇಷ್ಟನೋ ಅದನ್ನೇ ಮಾಡೋಣ, ಶ್ರೇಷ್ಠನ ನಮ್ ಜೊತೆನೆ ಇರಿಸೋಣ. ನಿಜವಾಗ್ಲೂ ಹೇಳ್ತಿದ್ಯಾ ನಿಖಿಲ್, ಶ್ರೇಷ್ಠ ನಮ್ ಜೊತೆನೆ ಇರಬಹುದಾ? ಅನುಮಾನನೇ ಬೇಡ ಮಾಯಾ, ನಾವು ಮದುವೆ ಆದ್ಮೇಲೆ ನಮ್ಮ ನಿರ್ಧಾರಗಳು ನಮ್ದೇ. ಆದ್ರೆ ಅದಕ್ಕಿಂತ ಮುಂಚೆ ನೀನು ಅಮ್ಮನ ಪ್ರೀತಿನ ಗೆಲ್ಬೇಕು. ಅಲ್ಲ, ನೀನು ಈ ತರ ಪ್ರಪಂಚನೇ ಮುಳುಗೋಗಿರೋ ಹಾಗಿದ್ದು ಅಮ್ಮನ ಬೇಜಾರು ಮಾಡಿದ್ರೆ ಹೇಗೆ ಹೇಳು? ಹೌದು ನಿಖಿಲ್, ಮೊದಲು ನಾನು ಅತ್ತೆ ಮನ್ಸನ್ ಗೆಲ್ಬೇಕು. ದಾಟ್ಸ್ ಗುಡಿಯಾ, ದಾಟ್ಸ್ ದ ಸ್ಪಿರಿಟ್. ಜೊತೆಗೆ ನಿನ್ಗೆ ಯಾವಾಗೆಲ್ಲ ಶ್ರೇಷ್ಠನ ನೋಡ್ಬೇಕು ಅಂತ ಅನ್ಸುತ್ತೆ ಆವಾಗ ಅಮ್ಮನ ಮನೆಗೆ ಹೋಗಿ ನೋಡ್ಕೊಂಡ್ ಬಾ, ನೋ ಪ್ರಾಬ್ಲಮ್. ತುಂಬಾ ಥ್ಯಾಂಕ್ಸ್ ನಿಖಿಲ್, ನಿನ್ನಂತ ಒಳ್ಳೆ ಹೃದಯ ಇರೋ ಗಂಡ ಸಿಕ್ಕಿರೋದಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಥ್ಯಾಂಕ್ಸ್ ನಿನ್ನ ಗಂಡ ಆಗಿರೋದಕ್ಕೆ. ಇನ್ನೂ ಆಗಿಲ್ಲ. ಮನೆಯವ್ರ ಪ್ರಕಾರ ನಿಖಿಲ್ ಕಮ್ಯ. ಅಜ್ಜಿ, ಬೆಳಿಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೊರಡ್ಬೇಕಣೆ. ಅದೇ ತಯಾರಿಲಿದ್ದೀನ್ರಿ. ನಾನ್ ಬರ್ದೇ ಇದ್ರೆ ದೇವ್ರು ಬೇಜಾರ್ ಮಾಡ್ಕೊಳ್ಳಲ್ವಾ? ನೋಡಿ, ಇದನ್ನ ನಿಮ್ ಮುದ್ದಿನ ಸೊಸೆಗ್ ಹೋಗಿ ಹೇಳ್ಬಿಡಿ. ಅವಳೆ ಆಮೆ ತರ ಎಲ್ಲಾ ಕೆಲ್ಸದಲ್ಲೂ ಸ್ಲೋ ಅಂದ್ರೆ ಸ್ಲೋ. ಮೊದ್ಲು ಸೋಂಬೇರಿ ನಿಮ್ ಸೊಸೆ, ಆಮೇಲೆ ಏನಾರು ಆರಾಮಾಗಿ ಮಲಗ್ಬಿಟ್ರೆ ಅಷ್ಟೇ ನಾನ್ ಬಿಟ್ ಹೋಗ್ತಾ ಇರೋದೆ. ಯಾಕಮ್ಮ ಹಾಗೆ ಹೇಳ್ತೀಯ? ಅವ್ರು ಯಾಕೆ ಹಾಗೆ ಹೇಳ್ತಿದಾರ ಅಂತ ನಾನ್ ತೋರಿಸ್ತೀನಿ ಬಾ. ನೋಡು ನಿನ್ ಧರ್ಮಪತ್ನಿ. ನಿಖಿಲ್, ಈ ಕೆಲಸ ಯಾವಾಗ ಬೇಕಾದ್ರೆ ಮಾಡ್ಕೋಬಹುದು. ಹೋಗ್ ಬಾಯಿಗೆ ಹೇಳು ಬೇಗ ಮಲ್ಕೊಳಕ್ಕೆ. ಸರಿಪ್ಪ. ಏನ್ ಮಾಡ್ತಿದ್ಯಾ ಮಾಯಾ? ಬೆಳಿಗ್ಗೆ ಎಲ್ರು ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ಹೋಗ್ ಮಲ್ಕೊ. ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸುದಿದೆ, ಜೋಡಿಸಿ ಅಡಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ. ಹಾ ಮಾಯಾ, ಮಾವ ಅಡಿಗೆ ಮನೆ ಕ್ಲೀನ್ ಮಾಡ್ಬಿಡ್ತೀನಿ, ಎರಡೆರಡು ನಿಮಿಷ. ಅತ್ತೆ, ನೀವಿವಾಗ ಅವಳಿಗೆ ಎಷ್ಟು ಬೆಣ್ಣೆ ಹಚ್ತಿರೋ ಅಷ್ಟು ನೈಸ್ ಆಗ್ತಾಳೆ. ಆಗ ನಿಖಿಲ್ಗೂ ಅನ್ಸುತ್ತೆ ನೀವು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರಾ ಅಂತ. ಏನಂತೆ, ನಾನು ಅವಳಿಗೆ ಬೆಣ್ಣೆ ಹಚ್ಬೇಕಾ? ಸಾಧ್ಯನೇ ಇಲ್ಲ. ಅವಳ ಮುಖ ನೋಡ್ತಿದ್ರೇ ಮೈಯೆಲ್ಲ ಉರಿಯುತ್ತೆ. ಕೋಪ ಗುರಿಯಾದವರು ಯಾವತ್ತೂ ಗುರಿ ಮುಟ್ಟಲ್ಲ ಅತ್ತೆ. ನಾನು ಹೇಳ್ದ ಕೇಳಿ
ಮೋರೋವರ್ ಶ್ರೇಷ್ಠ ಇಲ್ಲದೆ ಅವಳು ವೀಕ್ ಆಗಿದ್ದಾಳೆ. ಶತ್ರು ವೀಕ್ನೆಸ್ ಗೊತ್ತಾದ್ರೆ ನಾವು ಅರ್ಧ ಗೆದ್ದಾಗೆಲ್ವಾ? ಈ ಟೈಮಲ್ಲಿ ನಾವು ಸ್ವಲ್ಪ ಗಿಮಿಕ್ಸ್ನ ಮಾಡಲೇಬೇಕು.